ಆತ್ಮೀಯ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST Tutorials ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯರೇ, ಈ ವರ್ಷ ಸಮಾಜಶಾಸ್ತ್ರದ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಅದನ್ನು ನಾನು ನಿಮಗೆ ತಿಳಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಫಸ್ಟ್ ನೋಡೋಣ ನಮ್ಮದು ಸೆಕೆಂಡ್ ಇಯರ್ 2022-23 ಸಮಾಜಶಾಸ್ತ್ರದ ಬ್ಲೂ ಪ್ರಿಂಟ್ ನಾನು ನಿಮ್ಮಲ್ಲಿ ನಿಮ್ಮ ಮುಂದೆ ಸಾದರಪಡಿಸ್ತೀನಿ. ಓಕೆ, 1ನೇ ಅಧ್ಯಾಯದಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಬರ್ತವೆ ನೋಡೋಣ. ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ, ಅಂದರೆ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಸಮಾಜಶಾಸ್ತ್ರ, ಇದರಲ್ಲಿ 26 ಮಾರ್ಕ್ಸ್ ಕ್ವಶನ್ ತೆಗಿತಾರೆ. 7ನೇ ಅಧ್ಯಾಯ ಸೋಷಿಯಲ್ ಇನ್ಇಕ್ವ್ಯಾಲಿಟಿ ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್, ಅಂದರೆ ಸಾಮಾಜಿಕ ಅಸಮಾನತೆ, ಹೊರಗುಳುವಿಕೆ ಮತ್ತು ಒಳಗೊಳ್ಳುವಿಕೆ, ಇದರಲ್ಲಿ 19 ಮಾರ್ಕ್ಸ್ ಕ್ವಶನ್ ಬರುತ್ತೆ. 3rd ಕ್ವಶನ್ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್, ಅಂದರೆ ಒಳಗೊಳ್ಳುವಿಕೆಯ ತಂತ್ರಗಳು, ಇದರಲ್ಲಿ ಕೂಡ 19 ಮಾರ್ಕ್ಸ್ ಕ್ವಶನ್ ಬರ್ತವೆ. 4ನೇ ಚಾಪ್ಟರ್ ಫ್ಯಾಮಿಲಿ ಇನ್ ಇಂಡಿಯಾ ಅಂತ, ಭಾರತದಲ್ಲಿ ಕುಟುಂಬ ವ್ಯವಸ್ಥೆ, ಇದು 4ನೇ ಅಧ್ಯಾಯ, ಇದರಲ್ಲಿ ಕೂಡ 13 ಮಾರ್ಕ್ಸ್ ಕ್ವಶನ್ ತೆಗಿತಾರೆ. 5ನೇ ಅಧ್ಯಾಯ ಚೇಂಜ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ವಿಲೇಜಸ್ ಆ್ಯಂಡ್ ಅರ್ಬನೈಜೇಷನ್ ಇನ್ ಇಂಡಿಯಾ, ಅಂದರೆ ಭಾರತೀಯ ಗ್ರಾಮಗಳ ಪರಿವರ್ತನೆ, ಅಭಿವೃದ್ಧಿ ಮತ್ತು ಭಾರತದ ನಗರೀಕರಣ ಅಂತ, ಇದರಲ್ಲಿ ಕೂಡ 20 ಮಾರ್ಕ್ಸ್ ಕ್ವಶನ್ ತೆಗಿತಾರೆ. ಓಕೆ, 6ನೇ ಅಧ್ಯಾಯ ಮಾರ್ಕೆಟ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ, ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು, ಇದರಲ್ಲಿ ಕೂಡ 19 ಮಾರ್ಕ್ಸ್ ಕ್ವಶನ್ ಬರ್ತವೆ. 7ನೇ ಅಧ್ಯಾಯ ಸೋಷಿಯಲ್ ಮೂಮೆಂಟ್ಸ್, ಸಾಮಾಜಿಕ ಚಳುವಳಿಗಳು, ಇದರಲ್ಲಿ ಕೂಡ 19 ಮಾರ್ಕ್ಸ್ ಕ್ವಶನ್ ಬರ್ತವೆ. 8ನೇ ಅಧ್ಯಾಯ ಸೋಷಿಯಲ್ ಚೇಂಜ್ ಇನ್ ಇಂಡಿಯಾ, ಇದರಲ್ಲಿ 13 ಮಾರ್ಕ್ಸ್ ಕ್ವಶನ್ ಬರ್ತವೆ. ಟೋಟಲ್ ಕ್ವಶನ್ ಪೇಪರ್ 42 ಕ್ವಶನ್ ಬರ್ತವೆ, 150 ಮಾರ್ಕ್ಸ್ ಆಗುತ್ತೆ. ಅದರ ನಾವು ಚಾಯ್ಸ್, ನಮಗಿಷ್ಟ ಬಂದದ ಕ್ವಶನ್ 100 ಮಾರ್ಕ್ಸ್ ಬರಬೇಕಾಗ್ತೈತಿ. ಇಲ್ಲಿ ಡಿಫಿಕಲ್ಟೀಸ್ ಲೆವೆಲ್ ಎಷ್ಟು ಇರುತ್ತೆ ಅಂತ ನೋಡೋಣ. ಈಸಿ ಕ್ವಶನ್ನು 40% ತೆಗಿತಾರೆ, ತುಂಬ ಈಸಿ ಇರ್ತವೆ. ಎವರೇಜ್ ಕ್ವಶನ್ನು, ತಕಡೆ ಸರಳನೂ ಇರೋಲ್ಲ, ಡಿಫಿಕಲ್ಟಿನೂ ಇರೋಲ್ಲ, ಮೀಡಿಯಂ ಇರುತ್ತೆ, ಇದು 40% ಇರುತ್ತೆ. ಡಿಫಿಕಲ್ಟೀಸ್ ಓನ್ಲಿ 20% ತೆಗಿತಾರೆ, 20% ಇರುತ್ತೆ. ಹೀಗಾಗಿ ಟೋಟಲ್ ಎಲ್ಲ ಸೇರಿ ಡಿಫಿಕಲ್ಟೀಸ್ ಲೆವೆಲ್ ಏನಿರುತ್ತೆ ಅಂದರೆ 100% ಇರುತ್ತೆ. ವೆಟೇಜ್ ಆ್ಯಂಡ್ ಅಬ್ಜೆಕ್ಟಿವ್ಸ್ದಲ್ಲಿ ನೋಡೋಣ. ನಾಲೆಜ್ 35% ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ 30%, ಅಪ್ಲಿಕೇಶನ್ 25%, ಸ್ಕಿಲ್ಸ 10%. ಈ ರೀತಿ ನಮ್ಮದು ಬ್ಲೂ ಪ್ರಿಂಟ್. ಆತ್ಮೀಯ ವಿದ್ಯಾರ್ಥಿನಿಯರೇ, ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ನ್ಯೂ ಪ್ಯಾಟರ್ನ್, 2022-23 ಸಾಲಿಂದು, ಸಬ್ಜೆಕ್ಟ್ ಸೋಷಿಯಾಲಜಿ, ಸೆಕೆಂಡ್ ಪಿ ಯು ಸಿದು. ಅವರ್ಸ್ 3 ಗಂಟೆ 15 ನಿಮಿಷ ಇರ್ತೈತ್ರಿ, 15 ನಿಮಿಷ ನಮ್ಮ ಕ್ವಶನ್ ಪೇಪರ್ ಸೈಲೆಂಟಾಗಿ ಓದ್ಕೊಳ್ಳಿಕ್ಕೆ ಮಾರ್ಕ್ಸ್ 100 ಇರ್ತವೆ. ನಮ್ಗೆ ಹೆಂಗೆ ಕ್ವಶನ್ ಪೇಪರ್ ಬರ್ತಾವೆ, ನಾನು ಇದನ್ನೆಲ್ಲ ನಂತರ ಬಿಡಿಸಿ ತೋರಿಸ್ತೇನೆ, ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಪ್ಯಾಟರ್ನ್ ಎದಲ್ಲಿ ಚಾಯ್ಸ್ ದ ಕರೆಕ್ಟ್ ಆನ್ಸರ್ 1 ಮಾರ್ಕ್ಸ್ ಈಚ್, ಪ್ರತಿಯೊಂದು 10 ಬರಿಬೇಕಾಗತ್ತೆ. ನೀವು ಇಲ್ಲೇನು ಆನ್ಸರ್ ಕೊಟ್ಟಿರ್ತಾರೆ, ನಾವು ಚಾಯ್ಸ್ ಮಾಡಿ ಬರಿಬೇಕು 10. ಓಕೆ, 10ಕ್ಕೆ 10 ಕೊಟ್ಟಿರ್ತಾರೆ, ಇಲ್ಲಿ ಚಾಯ್ಸ್ ಬರಲ್ಲ, ನೀವು ಇಲ್ಲಿ ಕೊಟ್ಟ ಚಾಯ್ಸ್ನಲ್ಲಿ ಆನ್ಸರ್ ಬರಬೇಕು. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಇಲ್ಲೇ ಇದು ಕೂಡ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್.
ಇಲ್ಲಿ ಯಾವುದು ಆಪ್ಷನ್ ಇರಲ್ಲ, ಎಕ್ಸ್ಟ್ರಾ ಆಪ್ಷನ್ ಇರಲ್ಲ, ಇದಕ್ಕೆ ನೀವು ಆನ್ಸರ್ ಬರಿಬೇಕು. ಈ ಕ್ವಶನ್ ಪೇಪರ್ ನಾನು ಬಿಡಿಸಿ ತೋರಿಸ್ತೀನಿ ನಂತರ. ನೆಕ್ಸ್ಟ್ ಮ್ಯಾಥ್ಸ್ ದಿ ಫಾಲೋಯಿಂಗ್ ಬರ್ತೈತ್ರಿ, ಇದು ಕೂಡ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಮ್ಯಾಥ್ಸ್ ದಿ ಫಾಲೋಯಿಂಗ್. ನಂತರ 5 ಮಾರ್ಕ್ಸ್ ಕ್ವಶನ್ ಐದು ಕ್ವಶನ್ ಬರಿಬೇಕು ನೀವು, ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಬರ್ತಾವ್ರೆ, ಚಾಯ್ಸ್ ಇರ್ತಾವೆ, 9 ಚಾಯ್ಸ್ ಇದಾವೆ, ನೀವು ಆನ್ಸರ್ ಬರಿಬೇಕು. 1 ಮಾರ್ಕ್ಸ್ ಕ್ವಶನ್ 5 ಮಾರ್ಕ್ಸ್ ಬರ್ತಾವೆ. ಆಮೇಲೆ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ 10 ಬರಿಬೇಕಾಗತ್ತೆ. ಚಾಯ್ಸ್ ಕೊಟ್ಟಿರ್ತಾರೆ, ನೀವು ಬಂದಂತಹ 10 ಆನ್ಸರ್ ನೀವು ಮಾಡಬೇಕಾಗ್ತಿತ್ತು. ಓಕೆ, ಪಾರ್ಟ್ ಸಿ ಆನ್ಸರ್ ಇನ್ ಈಸ್ 7 ಆಫ್ ದ ಫಾಲೋಯಿಂಗ್ ಕ್ವಶನ್ 15 ಸೆಂಟೆನ್ಸ್ ಈಚ್ ಅಂತ. ಸೆವೆನ್ ಕ್ವಶನ್ ಬರಿಬೇಕು, ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರ್ತಾವ್ರಿ, ಇಲ್ಲಿ ಟೋಟಲ್ 35 ಮಾರ್ಕ್ಸ್. ಪಾರ್ಟ್ ಡಿ ಎಲ್ಲಿ ಬರುತ್ತೆ ಕ್ವಶನ್ ಪೇಪರ್ನ, ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ 30 ಸೆಂಟೆನ್ಸ್ ಅಂದ್ರೆ ಇದು 10 ಮಾರ್ಕ್ಸ್ ಕ್ವಶನ್, ನೀವು 2 ಬರಿಬೇಕಾಗತ್ತೆ. ಓಕೆ, ಇಲ್ಲಿಗೆ ನಿಮ್ಗೆ ಟೋಟಲ್ 59 ಕ್ವಶನ್ ಬಂದಿದ್ದಾವ್ರಿ, ಮೊದ್ಲೇನಿತ್ತು 42 ಕ್ವಶನ್ ಬರ್ತಾ ಇದ್ವು, ಇವಾಗ ಚಾಯ್ಸ್ ಕೊಟ್ಟಿದ್ದಾರೆ, ಪ್ಯಾಟರ್ನ್ ಚೇಂಜ್ ಆಗಿಬಿಟ್ಟಿದೆ, ಈಗ 50 ಮಾರ್ಕ್ಸ್ ಕ್ವಶನ್ ಪ್ಯಾಟರ್ನ್ ಈಗ ಬಂದಿದೆ ನಿಮ್ಗೆ. ಓಕೆ, ಈ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡಿ ನಿಮಗೆ ಆನ್ಸರ್ ಸಮೇತ ಕೊಡ್ತೀನಿ. ಓಕೆ, ಧನ್ಯವಾದಗಳು.